ಸಂಕ್ರಾಂತಿ ಹಬ್ಬ ಬಂದಿತವ್ವ ಎಳು ಬೆಲ್ಲ ಹಂಚೋಣ. ಅಲ್ಲಿ ವಿವಿಧ ಬಗೆಯ ಖಾದ್ಯಗಳ ಸಮ್ಮಿಲನವಾಗಿತ್ತು. ನೋಡುಗರ ಬಾಯಲ್ಲಿ ನೀರು ಜಿನುಗುವಂತಹ ರಸದೌತಣ. ಕೊರೋನಾ ವೈರಸ್ ಭೀತಿಯ ಮಧ್ಯೆ ಬರೋ ದಿನಗಳಲ್ಲಾದರೂ ದೇವರು ತಮ್ಮ ಕೈ ಹಿಡಿಯಲಿ ಅಂತ ಅಲ್ಲಿನ ಜನರು ಹಾಡಿ ಕುಣಿದು ಕೃತಜ್ಞತೆ ಸಲ್ಲಿಸಿದರು. ಕೊರೋನಾ ನೋವಿನ ಮಧ್ಯದಲ್ಲೂ ಹೊಸ ನಿರೀಕ್ಷೆಯಿಂದಿರುವ ಜನತೆಯ ಸಂಭ್ರಮ. ವಿದ್ಯಾಕಾಶಿ ಧಾರವಾಡದ ಜಲದರ್ಶಿನಿಯಲ್ಲಿ ಕಂಡುಬಂದ ಎಳ್ಳು ಅಮಾವಾಸ್ಯೆಯ ಸಂಭ್ರಮ. ಉತ್ತರ ಕರ್ನಾಟಕದಲ್ಲಿ ಎಳ್ಳು ಅಮಾವಾಸ್ಯೆ ವಿಶಿಷ್ಟ ಸಾಂಪ್ರದಾಯಿಕ ಹಬ್ಬವಾಗಿದೆ. ಹಿಂಗಾರಿ ಬೆಳೆ ಇನ್ನೇನು ರೈತರ ಕೈ ಸೇರುವ ಸಮಯ. ಜೋಳ ಗೋಧಿ ತೆನೆ ಒಡೆಯುವ ಸಂದರ್ಭದಲ್ಲಿ ಬರೋ ಈ ಹಬ್ಬವನ್ನ ಉತ್ತರ ಕರ್ನಾಟಕದ ಜನರು ಸಂಭ್ರಮದಿಂದ ಆಚರಿಸುತ್ತಾರೆ. ಆದ್ರೆ ಸತತ ಬರಗಾಲ, ಪ್ರವಾಹ ಹಾಗೂ ಕೊರೋನಾ ವೈರಸ್ನಲ್ಲಿ ಬೆಂದ ಮಹಿಳೆಯರು ತಮ್ಮ ಸಂಕಷ್ಟದ ಮಧ್ಯೆಯೂ ಹಬ್ಬವನ್ನ ಆಚರಿಸುತ್ತಿದ್ದಾರೆ. ಇಷ್ಟು ವರ್ಷಗಳ ಕಾಲ ತಮ್ಮನ್ನು ಸಲಹಿದ ದೇವರು ತಮ್ಮನೆಂದು ಕೈ ಬಿಡುವುದಿಲ್ಲ ಅನ್ನೋದು ನಂಬಿಕೆ. ಹೀಗಾಗಿ ಹಬ್ಬದ ಮೂಲಕ ಭೂತಾಯಿಯನ್ನ ಪೂಜಿಸಿ ಚರಗ ಚೆಲ್ಲೋ ಮೂಲಕ ಭೂಮಾತೆಗೆ ಕೃತಜ್ಞತೆ ಸಲ್ಲಿಸಿದ್ರು. ಇನ್ನು ವಿವಿಧ ಬಗೆಯ ಸೊಪ್ಪು, ಕಾಳುಗಳು, ಪಲ್ಲೆ, ಚಟ್ನಿ, ರೊಟ್ಟಿ ತಯಾರಿಸಿ ಮನೆ ಮಂದಿಯೆಲ್ಲ ತಮ್ಮ ಜಮೀನಿನಲ್ಲಿ ಸಹ ಭೋಜನ ಮಾಡಿ ಸಂಭ್ರಮಿಸಿದ್ರು. ಈ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಇಂದು ಜಲದರ್ಶಿನಿ ನಗರದ ಜಲದರ್ಶಿನಿ ಮಹಿಳಾ ಮಂಡಳದಿಂದ ನಾವೆಲ್ಲ ಮಹಿಳೆಯರು ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ಹೇಳ್ತೀವಿ. ಹಾಗೆ ಈಗ ಉತ್ತರ ಕರ್ನಾಟಕದ ಜನರೆಲ್ಲ ಈ ಸಂಕ್ರಾಂತಿ ಹಬ್ಬವನ್ನು ಬಹಳ ಸುಂದರವಾಗಿ ಆಚರಣೆ ಮಾಡ್ತಾರೆ. ಅದೇ ರೀತಿಯಾಗಿ ನಾವು ಮಾಡಕತ್ತೀವಿ. ಎಲ್ಲರೂ ಸಂತೋಷದಿಂದ ಖುಷಿಯಾಗಿರಲಿ ಅಂತೇಳಿ ನಮ್ಮ ಆಶಯ. ಇವತ್ತು ಈ ವರ್ಷದ ಮೊದಲನೇ ಹಬ್ಬ ಇದು. ಈ ಹಿಂದಿನ ವರ್ಷ 2020 ಇಸ್ವಿಯಲ್ಲಿ ಏನು ಅನಾಹುತಗಳು ಆದವು ಅವೆಲ್ಲ ಇದು ಮುಗಿಲಿ ಈಗ ಮುಂದೆ ಒಳ್ಳೆಯ ದಿನಗಳು ಬರಲಿ ಅಂತ ಹೇಳಿ ಆಶಿಸುತ್ತಾ ಎರಡು ಮಾತುಗಳನ್ನು ಆಡ್ತೀನಿ. ಎಳ್ಳ ಅಮಾವಾಸ್ಯೆಗೊಂದು ವಿಶಿಷ್ಟ ಹಿನ್ನೆಲೆ ಇದೆ. ಫಸಲ ನೀಡೋ ಭೂತಾಯಿಗೆ ಮಾಗಿ ಚಳಿಯ ಈ ಸಮಯ ಗರ್ಭವತಿಯಾಗೋ ಸಮಯವಂತೆ. ಹೀಗಾಗಿ ಭೂತಾಯಿಗೆ ಸೀಮಂತ ಮಾಡೋ ಆಚರಣೆಯೇ ಎಳ್ಳು ಅಮಾವಾಸ್ಯೆ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ರೈತರು ಬೆಳೆದ ತರಕಾರಿ ಹಾಗೂ ಸೊಪ್ಪು ಸೋಸೋ ಸಮಯದಲ್ಲಿ ಮೊದಲು ಸೋಸಿದ ಸೊಪ್ಪಿನಿಂದ ಪೂಜೆ ಮಾಡುವುದು ಎಳ್ಳು ಅಮಾವಾಸ್ಯೆ ವಿಶಿಷ್ಟ ಅಂತ ಕೆಲವರು ಹೇಳ್ತಾರೆ. ಭೂಮಿ ಮತ್ತು ರೈತನ ಸಂಬಂಧ ಮೀನು ಮತ್ತು ನೀರಿನಂತೆ. ಹೀಗಾಗಿ ವರ್ಷ ಪೂರ್ತಿ ಅನ್ನ ನೀಡುವ ಭೂಮಿಯನ್ನ ಎಳ್ಳ ಅಮಾವಾಸ್ಯೆ ನೆಪದಲ್ಲಿ ಸುಂಗರಿಸಿ ಪೂಜಿಸುವುದು ವಿಶಿಷ್ಟವಾಗಿದೆ. ಇನ್ನು ಎಳ್ಳ ಅಮಾವಾಸ್ಯೆ ವೇಳೆಯಲ್ಲಿ ಬರೋ ಮಾಗಿ ಚಳಿಗೆ ಹೊಂದಿಕೆಯಾಗುವಂತಹ ಆಹಾರ ಸಿದ್ಧಪಡಿಸುವುದು ಕೂಡ ಈ ಹಬ್ಬದ ವಿಶೇಷ. ಜಲದರ್ಶಿನಿ ಮಹಿಳಾ ಮಂಡಳ ವತಿಯಿಂದ ನಾವೆಲ್ಲ ಸಂಕ್ರಮಣದ ಸಂಭ್ರಮವನ್ನು ನಾವೆಲ್ಲ ಆಚರಿಸ್ತಾ ಇದ್ದೇವೆ. ಇಲ್ಲಿ ಪ್ರತಿ ವರ್ಷದಂತೆ ನಾವು ಈ ಒಂದು ಸಂಕ್ರಮಣದ ಒಂದು ಹಬ್ಬವನ್ನು ನಾವೆಲ್ಲ ಬಹಳಷ್ಟು ಅದ್ಧೂರಿಯಾಗಿ ನಾವು ಆಚರಿಸ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ವರ್ಷ ಎಲ್ಲ ಹಬ್ಬಗಳು ಬೇರೆ ಬೇರೆ ದಿನಾಂಕದಂದು ಬರ್ತಾವೆ. ಆದರೆ ಜನವರಿ 14 ಮತ್ತು 15 ಸಂಕ್ರಮಣ ವಿಶಿಷ್ಟವಾಗಿ ಆ ದಿನದಿಂದ ನಾವು ಆಚರಣೆಯನ್ನು ಮಾಡ್ತೀವಿ. ಸಂಕ್ರಮಣ ಅಂತಂದರೆ ಸಮೃದ್ಧಿಯ ಸಂಕೇತ. ಇಲ್ಲಿ ಸೂರ್ಯನು ಒಂದು ತನ್ನ ದಿಕ್ಕನ್ನು ಬದಲಾಯಿಸಿ ಉತ್ತರ ಕಡೆಗೆ ಚಲಿಸುವುದರಿಂದ ಉತ್ತರಾಯಣ ಅಂತ ಹೇಳ್ತೀವಿ. ಮತ್ತು ಇಲ್ಲಿ ನಾವು ವೈಜ್ಞಾನಿಕವಾದಂತಹ ಮತ್ತು ಧಾರ್ಮಿಕವಾದಂಥ ಈ ಹಬ್ಬಕ್ಕೆ ಒಂದು ಹಿನ್ನೆಲೆ ಇದೆ. ನಿಜವಾಗ್ಲೂ ಇವತ್ತಿನ ಒಂದು ಸಂಕ್ರಾಂತಿ ಸಂಭ್ರಮದಲ್ಲಿ ಎಲ್ಲ ನಾವು ಜನತೆಯಲ್ಲೂ ಎಲ್ಲ ನಮ್ಮ ಮಹಿಳೆಯರು ಎಲ್ಲರೂ ನಾವು ಭಿನ್ನಾಭಿಪ್ರಾಯಗಳನ್ನು ಮರೆತು ಎಲ್ಲರೂ ಸಾಮರಸ್ಯದಿಂದ ಎಳ್ಳು ಬೆಲ್ಲವನ್ನು ಕೊಡುತ್ತಾ ಈ ಒಂದು ಹಬ್ಬವನ್ನು ಬಹಳಷ್ಟು ವಿಜೃಂಭಣೆಯಿಂದ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಹಬ್ಬದ ಶುಭಾಶಯ. ನಾವು ಜಲದರ್ಶಿನಿ ಮಹಿಳಾ ಮಂಡಳದಿಂದ ನಾವೆಲ್ಲರೂ ನಮ್ಮ ಹೆಣ್ಮಕ್ಕಳು ನಮ್ಮ ಫ್ರೆಂಡ್ಸ್ ಎಲ್ಲ ಆಮೇಲೆ ವಿಶೇಷವಾಗಿ ನಮ್ಮ ಹಿರಿಯರನ್ನೆಲ್ಲ ನಾವು ಇಲ್ಲಿ ಕರೆದಿದ್ದೀವಿ. ಅವರೆಲ್ಲರೂ ಎಷ್ಟು ಚೆಂದಾಗಿ ಮಾದಲಿ ತೊಗೊಂಡು ಬಂದಾರ. ಕಟಿ ರೊಟ್ಟಿ, ಆಮೇಲೆ ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ಚಟ್ನಿ, ಉಪ್ಪಿನಕಾಯಿ, ಶೇಂಗಾ ಚಟ್ನಿ, ಅಗಸಿ ಹಿಂಡಿ, ಟೊಕ್ಕು, ಹುಣಸೆಕಾಯಿ ಟೊಕ್ಕು, ಎಳ್ಳಿನ ಹೋಳಿಗೆ, ಶೇಂಗಾ ಹೋಳಿಗೆ, ಆಮೇಲೆ
ಆಮೇಲೆ ಜುಣುಕುದ ವಡಿ, ಬದನೆಕಾಯಿ ಎಣಗಾಯಿ, ಗಾರ್ಗಿ, ಮೊಸರನ್ನ, ಚಿತ್ರಾನ್ನ, ಪುಳಿಯೋಗರೆ ಎಲ್ಲರೂ ಬಹಳ ಚಂದ ಮಾಡ್ಕೊಂಡು ಬಂದಾರ. ಹೌದು, ಹೋಳಿಗೆ ಕಡುಬನ್ನು ತಗೊಂಡ್ ಬಂದಾರ. ಅದಕ್ಕೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ನಾನು ಅರ್ಪಿಸ್ತೇನೆ. ಎಲ್ಲ ನಮ್ಮ ಮಹಿಳೆಯರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ತಮಗೂ ಕೂಡ, ತಮ್ಮ ಮಾಧ್ಯಮದವರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಕೊರೋನಾ ನೋವು ಮರೆತು, ಹಬ್ಬದಲ್ಲಿ ಮೈ ಮರೆತು, ಬರೋ ದಿನಗಳಲ್ಲಾದರೂ ಭೂತಾಯಿ ಹಾಗೂ ದೇವರು ತಮ್ಮ ಕೈ ಹಿಡಿಯುವಂತಾಗಲಿ ಎನ್ನುವುದು ನಮ್ಮ ಆಶಯ. ಉಮೇಶ್ ಮಾಡದ್, ನ್ಯೂಸ್ ಟೈಮ್, ಧಾರವಾಡ.